ಮೈ ಲಾರ್ಡ್ಶಿಪ್ಗಳೇ, ಮಹಾಸ್ವಾಮಿಗಳೇ, ಯುವರ್ ಆನರ್ಗಳೇ, ನನ್ನದೊಂದು ಸಣ್ಣ ಅಹವಾಲಿದೆ, ಅದನ್ನು ಪರಾಮರಿಸಬೇಕು. ಏನಂದರೆ, ಪತ್ರಿಕೆಗಳಲ್ಲಿ ಸರ್ಕಾರಕ್ಕೆ ಛೀಮಾರಿ, ಲಸಿಕೆ ಕೊರತೆ, ಹೈ ತರಾಟೆ, ಸರ್ಕಾರವನ್ನು ಕುರಿತು ತೀಕ್ಷ್ಣ ಪ್ರತಿಕ್ರಿಯೆ ಇತ್ಯಾದಿ ಅನೇಕ ಶೀರ್ಷಿಕೆಗಳನ್ನು ಓದಿದ್ವಿ. ಓದಿ ತುಂಬ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ, ನ್ಯಾಯಾಲಯಗಳಿಗೆ, ಹೈಕೋರ್ಟ್ಗೆ, ನ್ಯಾಯಾಧೀಶರಿಗೆ ಜನರ ಸರ್ಕಾರದ ಬಗ್ಗೆ ಮತ್ತು ಜನರ ಆರೋಗ್ಯದ ಬಗ್ಗೆ ಅದೆಷ್ಟೊಂದು ಕಾಳಜಿ ಇದೆ, ಎಷ್ಟು ಆಸಕ್ತಿ ಇದೆ ಅಂತ ನೋಡಿ ತುಂಬ ಸಂತೋಷ ಆಯಿತು. ಆದರೆ ಮಹಾಸ್ವಾಮಿಗಳೇ, ಈ ಸಂದರ್ಭದಲ್ಲಿ ಒಂದು ಮಾತು ಜ್ಞಾಪಕ ಬರ್ತಾ ಇದೆ. ಈಗ ಕೇವಲ ಒಂದೆರಡು ತಿಂಗಳುಗಳ ಹಿಂದೆ, ಈ ಮಾರಿ ಮಹಾಮಾರಿಯಾಗಿ ಕಾಡೋದಕ್ಕೆ ಮೊದಲು, ದೇಶದ ಪ್ರಧಾನಿಗಳು ಏನು ಹೇಳಿದ್ರು? ಕೈ ಮುಗಿದು ಬೇಡ್ಕೊಂಡ್ರು, ಅಪ್ಪ ದೇಶವಾಸಿಗಳೇ, ನಮ್ಮ ವೈದ್ಯರು, ನಮ್ಮ ವಿಜ್ಞಾನಿಗಳು ಎಲ್ಲ ಸೇರಿ ಈ ಕರೋನಾಗೆ ಒಂದು ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರೆ, ಲಸಿಕೆನ ಎಲ್ಲರೂ ಹಾಕಿಸ್ಕೊಳ್ಳಿ ಅಂತ ಹೇಳಿ ಅಷ್ಟೂ ಕೂಡ ಸರ್ಕಾರಗಳಿಗೆ ಕೊಡಮಾಡಿದ್ರು, ಯಾರೋ ಅವರವರ ಬೇಡಿಕೆಗೆ ತಕ್ಕಂತೆ. ಆದರೆ ಜನ ಏನು ಮಾಡಿದ್ರು? ಜನ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಿದ್ರು. ಎಷ್ಟು ಜನ ಹಾಕಿಸ್ಕೊಂಡ್ರು? ತುಂಬ ಜನ ಹಾಕಿಸ್ಕೊಳ್ಳಿಲ್ಲ. ಕಾರಣ ಏನು? ನಮ್ಮ ಕಾಂಗ್ರೆಸ್ ನಾಯಕರು, ವಿರೋಧ ಪಕ್ಷದವರು ಏನು ಹೇಳಿದ್ರು ಗೊತ್ತಾ? ಇದು BJPಗರ ವ್ಯಾಕ್ಸಿನ್ನು, ಬೇಕಾದರೆ ಅವರು ಹಾಕಿಸ್ಕೊಳ್ಳಿ, ಮೋದಿನೂ ಶಾನೂ ಹಾಕಿಸ್ಕೊಳ್ಳಿ, ಅದನ್ನು ಹಾಕಿಸ್ಕೊಂಡ್ರೆ ಜನ ಸತ್ತೋಗ್ತಾರಂತೆ, ಇನ್ನೂ ಒಂದು ತುಂಬ ದೊಡ್ಡದು, ಇದನ್ನು ಹಾಕಿಸ್ಕೊಂಡ್ರೆ ಮಕ್ಕಳಾಗೋಲ್ವಂತೆ, ಹಬ್ಬ. ಈ ಮಾತನ್ನು ಕೇಳಿದ್ರೆ ಅಂತೂ ಕೆಲವರು 100 ಮೈಲಿ ದೂರ ಓಡೋಗ್ತಾರೆ. ಮಕ್ಕಳು ಬಹಳ ಮುಖ್ಯ ಅಲ್ವಾ ನಮ್ಮ ದೇಶದಲ್ಲಿ, ಅದಕ್ಕೋಸ್ಕರವಾಗಿ ಹೀಗಂತ ಹೇಳಿ ಜನರ ಹಾದಿ ತಪ್ಪಿಸಿದ್ರು. ಎಲೆಬೆಲ್ಲದ ನಾಲಿಗೆ ಏನು ಮಾಡೋಕ್ಕಾಗತ್ತೆ, ಇದೆಲ್ಲ ಮಾಡಿದ್ರು. ಆದರೆ ಸ್ವಾಮಿ, ನ್ಯಾಯಾಲಯ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ವಿಲೇವಾರಿ ಮಾಡುವಾಗ, ಅದರ ವಿಚಾರಗಳನ್ನು ಚರ್ಚೆ ಮಾಡುವಾಗ ನ್ಯಾಯಾಲಯದಲ್ಲಿ, ಈ ಮಾತನ್ನು ಗಮನಕ್ಕೆ ತಗೋಬೇಕಾಗಿತ್ತಲ್ವಾ? ಸರ್ಕಾರಕ್ಕೆ ತಾವು ಹೇಳಿದ್ದು ಖಂಡಿತ ಸರಿ, ಆದರೆ ಈ ವಿರೋಧ ಪಕ್ಷಗಳಿಗೆ ಎಲುಬಿಲ್ಲದ ನಾಲಿಗೆ ಹರಿಬಿಟ್ರಲ್ಲ, ಇವ್ರಿಗೂ ಕೂಡ ಒಂದು ಮಾತು ಹೇಳಬೇಕಾಗಿತ್ತಲ್ವಾ? ಯಾಕ್ರಯ್ಯ ಹೀಗೆ ಮಾತಾಡಿದ್ರಿ ಅಂತ. ಜನರ ಯೋಗಕ್ಷೇಮ ಬರೀ ಸರ್ಕಾರದ್ದಲ್ಲ, ಎಲ್ಲರದು. ವಿರೋಧ ಪಕ್ಷಗಳ ಪಾಲು ಅದರಲ್ಲಿ ಇಲ್ಲವೇ ಇಲ್ವಾ? ಯಾಕೆ ಹೀಗೆ ಆಗ್ತಾ ಇದೆ ಅಂದರೆ, ವಿರೋಧ ಪಕ್ಷಗಳು ವಿರೋಧ ಮಾಡೋಕ್ಕೆ ಅಂತಾನೆ, ಮೋದಿಯನ್ನು ವಿರೋಧ ಮಾಡೋದು, ಮೋದಿ ಮಾಡಿದ್ದನ್ನೆಲ್ಲ ವಿರೋಧ ಮಾಡೋದು ಅಂತಲೇ ನಡೀತಾ ಇದ್ದರೆ ಇದು ಜನರ ಯೋಗಕ್ಷೇಮಕ್ಕಾಗುತ್ತಾ? ಖಂಡಿತ ಇಲ್ಲ ಮಹಾಸ್ವಾಮಿಗಳೇ. ಆದ್ದರಿಂದ ತಮ್ಮಲ್ಲಿ ನನ್ನ ಒಂದೇ ಒಂದು ಕೋರಿಕೆ ಏನು ಅಂತ ಹೇಳಿದ್ರೆ, ಇಂಥ ಅಹವಾಲುಗಳನ್ನು ತಾವು ಗಮನಿಸಬೇಕು, ವಿರೋಧ ಪಕ್ಷಗಳಿಗೂ ಒಂದು ಮಾತನ್ನು ಹೇಳಬೇಕು ಅಂತ. ಇನ್ನೊಂದು, ಇದು ನ್ಯಾಯಾಂಗ ನಿಂದನೆಗೆ ಬರೋಲ್ಲ ಅಂತ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ, ನನಗೂ ಕೂಡ ಜನರ ಯೋಗಕ್ಷೇಮದ ಬಗ್ಗೆ ಸ್ವಲ್ಪ ಕಾಳಜಿ ಇದೆ, ಅದಕ್ಕೋಸ್ಕರವಾಗಿ ಈ ಮಾತನ್ನು ಹೇಳಿದ್ದೇನೆ. ನಮಸ್ಕಾರ.